ದಿನಂ ಪ್ರತಿ 67 ರಾಷ್ಟ್ರಕೂಟರು ಕ್ರಿಸ್ತ ಶಕ 757 ರಲ್ಲಿ ಬಾದಾಮಿಯ ಚಾಲುಕ್ಯರನ್ನ ಸೋಲಿಸಿ ದಕ್ಕನ್ನಿನ ವಿಶಾಲ ಸಾಮ್ರಾಜ್ಯದ ಅಧಿಪತಿಗಳಾಗಿ ಪ್ರವರ್ಧಮಾನಕ್ಕೆ ಬರ್ತಾರೆ. ರಾಷ್ಟ್ರಕೂಟರು ಎಂಬ ಪದದ ಅರ್ಥ ಪ್ರಾದೇಶಿಕ ವಿಭಜನೆಗಳಾದ ರಾಷ್ಟ್ರದ ಮುಖ್ಯಸ್ಥರು ಅಥವಾ ರಾಷ್ಟ್ರ ಎಂದರೆ ಪ್ರಾಂತ್ಯ ಹಾಗೂ ಕೂಟ ಎಂದರೆ ನಾಯಕ ಎಂದರ್ಥವಾಗುತ್ತದೆ. ದಂತಿದುರ್ಗ ರಾಷ್ಟ್ರಕೂಟ ಮನೆತನದ ಸ್ಥಾಪಕನಾಗಿದ್ದಾನೆ. ಇವರ ರಾಜಧಾನಿ ಮಾನ್ಯಕೇಟ. ಈ ಮಾನ್ಯಕೇಟವು ಪ್ರಸ್ತುತ ಗುಲ್ಬರ್ಗ ಜಿಲ್ಲೆಯಲ್ಲಿದೆ. ಇವರ ರಾಜ್ಯ ಲಾಂಛನ ಗರುಡವಾಗಿದೆ. ಇವರು 8ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ರಾಷ್ಟ್ರಕೂಟ ಸಾಮ್ರಾಜ್ಯದ ಆಧಾರಗಳನ್ನು ನಾವು ನೋಡೋದಾದರೆ ರಾಷ್ಟ್ರಕೂಟ ಸಾಮ್ರಾಜ್ಯ ಕುರಿತು ತಿಳಿದುಕೊಳ್ಳಲು ಆ ಕಾಲದ ಹಲವಾರು ಶಾಸನಗಳು ಮತ್ತು ಕೃತಿಗಳು ಆಧಾರವಾಗಿ ನಿಲ್ಲುತ್ತವೆ. ಅವುಗಳೆಂದರೆ ದಂತಿದುರ್ಗನ ಸಮನ್ಗಡ್ ಶಾಸನ ಹಾಗೂ ಯಲ್ಲೋರದ ಗುಹ ಶಾಸನ, 1ನೇ ಕೃಷ್ಣನ ಬಾಂಡ್ಕ ಮತ್ತು ತಾಳೆಗಾಮ್ ಶಾಸನ, ಧ್ರುವನ ಜಟ್ನಾಯಿ ತಾಮ್ರ ಶಾಸನ, ಅಮೋಘ ವರ್ಷನ ಸಂಜಾನ್ ಶಾಸನ ಹಾಗೂ ಕವಿರಾಜ ಮಾರ್ಗ, ಪೊನ್ನನ ಶಾಂತಿ ಪುರಾಣ, ದಂತಿದುರ್ಗನ ಪಂಚತಂತ್ರ, ತ್ರಿವಿಕ್ರಮನ ನಳಚಂಪು, ಪಂಪನ ವಿಕ್ರಮಾರ್ಜುನ ವಿಜಯಂ, ಬಿಲ್ಲಣನ ವಿಕ್ರಮಾಂಕ ದೇವಚರಿತ, ಸುಲೇಮಾನನ ಬರವಣಿಗೆಗಳು, ಇಬಾನ್ ಆನಲ್ ಮತ್ತು ಇಸ್ತಾಬ್ರಿಯವರ ಬರವಣಿಗೆಗಳು ಕೂಡ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಮಾಹಿತಿ ಒದಗಿಸ್ತವೆ. ರಾಷ್ಟ್ರಕೂಟರ ಮೂಲಗಳನ್ನು ನಾವು ತಿಳಿಯುವುದಾದರೆ ರಟ್ಟ, ರಾಷ್ಟ್ರಕೂಟರ ರಾಥೋಡ್ ಮೊದಲಾದವರ ಪದಗಳಲ್ಲಿ ಕಂಡುಬರುವ ಸಾಮ್ಯದ ಆಧಾರದ ಮೇಲೆ ರಾಷ್ಟ್ರಕೂಟರು ರಜಪೂತರ ಮೂಲದವರೆಂದು ಡಾಕ್ಟರ್ ಪ್ಲೀತ್ರವರ ಅಭಿಪ್ರಾಯವಾಗಿದೆ. ಉತ್ತರಾರ್ಧದ ಕೆಲವು ಶಾಸನಗಳ ಪ್ರಕಾರ ರಾಷ್ಟ್ರಕೂಟರು ಯಮವಂಶದವರು ಅಂತ ಹೇಳ್ತಾರೆ. ಕೇಡಾ ಮತ್ತು ಮುಲ್ತಾನ್ ತಾಮ್ರ ಶಾಸನದ ಪ್ರಕಾರ ಇವರ ಮೂಲ ನೆಲೆ ಬಿರಾರ್ನ ಯಲಚಿಪುರ. ಬರ್ನಾಲ್ ಮತ್ತು ಎಚ್ ಕೃಷ್ಣಶಾಸ್ತ್ರಿಯವರ ಪ್ರಕಾರ ಇವರು ಆಂಧ್ರ ರೆಡ್ಡಿ ಜನಾಂಗದವರು ಅಂತೇಳಿ ಹೇಳ್ತಾರೆ. ಅವರು ಸಿ ವಿ ವೈದ್ಯರವರ ಪ್ರಕಾರ ಇವರು ಮಹಾರಾಷ್ಟ್ರದವರು ಅಂತ ತಿಳಿಸ್ತಾರೆ. ಡಾಕ್ಟರ್ ಜಿ ಆರ್ ಭಂಡಾರ್ಕರ್ ಪ್ರಕಾರ ತುಂಗ ವಂಶದವರು ಹಾಗೂ ತುಂಗ ಮತ್ತು ರಟ್ಟ ಈ ವಂಶದ ಮೂಲ ಪುರುಷರೆಂದು ಕೆಲವು ಶಾಸನಗಳು ತಿಳಿಸಿವೆ ಅಂತ ತಿಳಿಸ್ತಾರೆ. ಆಲ್ಬೇರ್ಕರ್ ಪ್ರಕಾರ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದು ಇಂದಿನ ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಕೇಟ ಎಂಬಲ್ಲಿ ಒಂದು ಚಿಕ್ಕ ಸಂಸ್ಥಾನವನ್ನು ಆಳುತ್ತಿದ್ದ ಕನ್ನಡಿಗರು ಅಂತೇಳಿ ತಿಳಿಸಿದ್ದಾರೆ. ರಾಷ್ಟ್ರಕೂಟರ ರಾಜಕೀಯವನ್ನು ನಾವು ತಿಳಿಯುವುದಾದರೆ ಕ್ರಿಸ್ತ ಶಕ 757 ಬಾದಾಮಿ ಚಾಲುಕ್ಯರ ಕೊನೆಯ ಅರಸ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ದಂತಿದುರ್ಗ. ಈ ಸಾಮ್ರಾಜ್ಯದ ಮೂಲ ಪುರುಷನೇ ದಂತಿದುರ್ಗ. ಈತನ ತಂದೆ ಇಂದ್ರ. ಇವನ ರಾಜಧಾನಿ ಯಲ್ಲೋರ ಆಗಿತ್ತು. ಈತನಿಗೆ ಮಹಾರಾಜಾದಿರಾಜ, ಪರಮೇಶ್ವರ ಮತ್ತು ಪೃಥ್ವಿವಲ್ಲಭ ಎಂಬ ಬಿರುದುಗಳಿದ್ದವು. ಈತನ ನಂತರ ಈತನ ಚಿಕ್ಕಪ್ಪ 1ನೇ ಕೃಷ್ಣ ಅಧಿಕಾರಕ್ಕೆ ಬರ್ತಾನೆ. ಈತನ ಮತ್ತೊಂದು ಹೆಸರು ಕನ್ನರಸ ಬಿಲ್ಲಹ ಅಂತ. ಇವನು ಶಿವನ ಆರಾಧಕನಾಗಿರ್ತಾನೆ. ಇತಿಹಾಸಕ್ಕೆ 1ನೇ ಕೃಷ್ಣನ ಕೊಡುಗೆ ಏನಂದರೆ ಯಲ್ಲೋರದ ಕೈಲಾಸನಾಥ ದೇವಾಲಯ ಅತ್ಯಂತ ಪ್ರಸಿದ್ಧವಾಗಿದೆ. ಈ ದೇವಾಲಯಕ್ಕೆ ಕನ್ನಕೇಶ್ವರ ಎಂಬ ಹೆಸರಿತ್ತು. ಇವನಿಗೆ ಶುಭತುಂಗ ಮತ್ತು ಅಕಾಲ ವರ್ಷ ಎಂಬ ಬಿರುದುಗಳಿದ್ದವು. 1ನೇ ಕೃಷ್ಣನ ನಂತರ ಇಮ್ಮಡಿ ಗೋವಿಂದ ಕ್ರಿಸ್ತ ಶಕ 774 ಪಟ್ಟಕ್ಕೆ ಬಂದ. ಇಮ್ಮಡಿ ಗೋವಿಂದನ ನಂತರ ಧ್ರುವ ಪಟ್ಟಕ್ಕೆ ಬರ್ತಾನೆ. ಆಮೇಲೆ ಧ್ರುವ ಕ್ರಿಸ್ತ ಶಕ 780 ಧ್ರುವ ಸಾಮ್ರಾಟನಾಗ್ತಾನೆ. ಈತ ಮೊದಲು ಗಂಗರ ವಿರುದ್ಧ ಹೋರಾಡಿ ಅವರ ಗಂಗವಾಡಿಯನ್ನು ತನ್ನ ಆತಾಗಿಸ್ಕೊತಾನೆ. ನಂತರ ವೆಂಗಿ ಚಾಲುಕ್ಯ ಅರಸ 4ನೇ ವಿಷ್ಣುವರ್ಧನರೊಡನೆ ಯುದ್ಧ ಮಾಡಿ ಸೋಲಿಸ್ತಾನೆ. ಈತನ ಪತ್ನಿ ಶೀಲ ಮಹಾದೇವಿ ಅಥವಾ ಶೀಲ ಭಟ್ಟಾರಿಕೆ ಅಂತೇಳಿ ಕರೀತಾರೆ. ಈಕೆ ವೆಂಗಿ ಚಾಲುಕ್ಯ ಮನೆತನದ ವಿಷ್ಣುವರ್ಧನನ ಮಗಳಾಗಿರ್ತಾಳೆ ಅಂತೇಳಿ 786 ಜಟ್ಟಾಯಿ ಶಾಸನದಲ್ಲಿ ತಿಳಿಸಿದೆ. ಉತ್ತರ ಭಾರತದ ಪ್ರಭುತ್ವಕ್ಕಾಗಿ ನಡೆದ ತ್ರಿರಾಜ ಕದನದಲ್ಲಿ ಸೇರ್ಪಡೆಯಾದ ಮೊದಲ ರಾಷ್ಟ್ರಕೂಟ ದೊರೆ ಧ್ರುವನಾಗಿದ್ದಾನೆ. ಈತನಿಗೆ ಕಲಿವಲ್ಲಭ, ಶ್ರೀವಲ್ಲಭ, ದಾರಾವರ್ಷ ಎಂಬ ಬಿರುದುಗಳಿರ್ತವೆ. ಧ್ರುವನ ನಂತರ ಈತನ ಮಗ 3ನೇ ಗೋವಿಂದ ಪಟ್ಟಕ್ಕೆ ಬರ್ತಾನೆ. 3ನೇ ಗೋವಿಂದ ಈತ ಧ್ರುವನ 3ನೇ ಮಗನಾಗಿದ್ದು ಸಾಮ್ರಾಜ್ಯಕ್ಕಾಗಿ ತನ್ನ ಅಣ್ಣ ಸ್ತಂಭರಾಜನ ವಿರೋಧ ಎದುರಿಸಬೇಕಾಯಿತು. 12 ಅರಸರ ನೆರವಿನಿಂದ ಯುದ್ಧ ಸಾರ್ತಾನೆ. ಸ್ತಂಭರಾಜನ ದಂಗೆಯನ್ನು ಅತ್ತಿಕ್ಕಿದ ಕಂಚಿಯ ಪಲ್ಲವರೊಡನೆ ದಾಳಿ ನಡೆಸಿದ. ಬಂಗಾಳದ ಧರ್ಮಪಾಲನನ್ನು ಸೋಲಿಸ್ತಾನೆ.
ಹಾಗೂ ಸಂಯುಕ್ತ ಕೂಟದ ವಿರುದ್ಧ ಹೋರಾಟ ನಡೆಸ್ತಾನೆ. ಸುಮಾರು 800 ಉತ್ತರದ ದಂಡಯಾತ್ರೆಯನ್ನು ಹಿಮಾಲಯದ ತಪ್ಪಲದ ಹಿಮ ಕರಗಿದ ನೀರನ್ನು ಗೋವಿಂದನ ಕುದುರೆಗಳು ಕುಡಿದವು. ಅವನ ಗಜಗಳು ಗಂಗಾಜಲ ಪಾನ ಮಾಡಿದವು ಅಂತೇಳಿ ಶಾಸನಗಳು ಬಣ್ಣಿಸಿದವೆ. ಮೂರನೇ ಗೋವಿಂದ ವೈದಿಕ ಮತಾವಲಂಬಿಯಾಗಿದ್ದ. ಲಿಂಗಾನುಶಾಸನ ಗ್ರಂಥದ ಕರ್ತೃ ವಾಮನ ಈತನ ಕಾಲದವನೇ ಆಗಿದ್ದಾನೆ. ವಾಮನು ಮೂರನೇ ಗೋವಿಂದನ ಆಸ್ಥಾನವನ್ನು ಜಗತ್ತುಂಗ ಸಭಾ ಅಂತೇಳಿ ಕರೆದಿದ್ದಾನೆ. ಮೂರನೇ ಗೋವಿಂದನಿಗೆ ಜಗತ್ತುಂಗ, ಕೀರ್ತಿ ನಾರಾಯಣ, ತ್ರಿಭುವನ ಮಲ್ಲ, ಶ್ರೀವಲ್ಲಭ, ಅನುಪಮ ಎಂಬ ಬಿರುದುಗಳು ಇರ್ತವೆ. ಈತ ಕ್ರಿಸ್ತಶಕ 814 ಅಸುನೀಗ್ತಾನೆ. ಅಮೋಘವರ್ಷನ್ ನೃಪತುಂಗ ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ದೊರೆ. ಈತನ ಕುರಿತು ತಿಳಿಯಲು ಹಲವಾರು ಆಧಾರಗಳಿವೆ. ಅವುಗಳೆಂದರೆ ಸಂಜಾನ್ ತಾಮ್ರ ಶಾಸನ, ನೀಲಗುಂದ ತಾಮ್ರ ಶಾಸನ, ಸಿರೂರು ತಾಮ್ರಪಟ ಶಾಸನ, ಕವಿರಾಜ ಮಾರ್ಗ ಕೃತಿ, ಬೆಗುಮ್ರ ತಾಮ್ರಪಟ ಶಾಸನ, ಸುಲೇಮಾನ್ನ ಬರವಣಿಗೆಗಳು ಮುಖ್ಯ ಆಧಾರಗಳಾಗಿವೆ. ಅಮೋಘವರ್ಷನ ಸಂಕಷ್ಟ ಮತ್ತು ಸಾಧನೆಗಳೇನೆಂದರೆ, ಕ್ರಿಸ್ತಶಕ 814 ಇನ್ನೂ ಬಾಲಕನಾಗಿದ್ದಾಗಲೇ ಅಮೋಘವರ್ಷ ಪಟ್ಟವಕ್ಕೇರ್ತಾನೆ. ಈತನ ನಿಜವಾದ ಹೆಸರು ದೇಯ ಶರ್ಮ ಅಥವಾ ಶರ್ವ ಅಂತ ಕರೀತಿದ್ರು. ಆತನ ವಿರುದ್ಧದ ಬಂಡಾಯಗಳನ್ನು ಆತನ ದಾಯಾದಿ ಕರ್ಕ ಸುವರ್ಣವರ್ಷನು ಪರಿಹರಿಸ್ತಾನೆ. ವ್ಯಂಗಿಯ ವಿಜಯಾದಿತ್ಯ ರಾಷ್ಟ್ರಕೂಟರ ವಿರುದ್ಧ ಸಂಚು ನಡೆಸ್ತಾನೆ. ಗಂಗರು ಮತ್ತು ಪಲ್ಲವರು ಇಂದಿನಾಗೆಯನ್ನು ಮುಂದುವರಿಸ್ತಾರೆ. ಗೂರ್ಜರ ಪ್ರತಿಹಾರರು ಗಡಿಯನ್ನು ಆಕ್ರಮಿಸ್ತಾರೆ. ಈತನ ಸಾಮಂತ ಜಟ್ಟಿ ಈತನ ವಿರುದ್ಧ ದಂಗೆ ಹೇಳ್ತಾನೆ. ಈ ಎಲ್ಲ ದಂಗೆಗಳನ್ನು ಎದುರಿಸುವುದು ಅನಿವಾರ್ಯವಾಗಿರುತ್ತದೆ. ಸ್ವಜನರು ಮತ್ತು ಪರಕೀಯರಾದ ಗಂಗಾ, ವ್ಯಂಗಿಯ ಚಾಲುಕ್ಯ ಮತ್ತು ಪಲ್ಲವರ ಜೊತೆ ಸ್ನೇಹವನ್ನು ಬೆಳೆಸ್ಕೊಂಡು ಆಮೇಲೆ ಸ್ನೇಹ ಕಾಯ್ದುಕೋತಾನೆ. ಡಾಕ್ಟರ್ ಆಳ್ವೇಕರ್ರವರ ಪ್ರಕಾರ ಯುದ್ಧ ಕಲೆಗಳಿಗಿಂತ ಶಾಂತಿಯ ವಿಧಾನಗಳ ಬಗ್ಗೆ ಆತನಿಗೆ ಹೆಚ್ಚಿನ ಒಲವಿತ್ತು ಅಂತ ತಿಳಿಸಿದ್ದಾನೆ. ಈತನ ನೆಚ್ಚಿನ ದಂಡನಾಯಕ ಬಂಕೇಶನಾಗಿದ್ದಾನೆ. ಅಮೋಘವರ್ಷನು ತನ್ನ ದಂಡನಾಯಕ ಬಂಕೇಶನ ಜ್ಞಾಪಕಾರ್ಥವಾಗಿ ಒಂದು ಬಂಕಾಪುರ ನಗರವನ್ನು ನಿರ್ಮಿಸ್ತಾನೆ. ಈತ ತನ್ನ ಮಗಳಾದ ಚಂದ್ರಬ್ಬೆಯನ್ನು ಗಂಗರ ಭೂತಗನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಅಮೋಘವರ್ಷ ಹೊಸ್ತಾಗಿ ಮಾನ್ಯಕೇಟವನ್ನು ತನ್ನ ರಾಜಧಾನಿಯಾಗಿ ನಿರ್ಮಿಸ್ತಾನೆ. ಇದು ಪ್ರಸ್ತುತ ಹೈದರಾಬಾದ್ ಕರ್ನಾಟಕದಲ್ಲಿದೆ. ಅಮೋಘವರ್ಷನಿಗೆ ನೀತಿ ನಿರಂತರ, ನೃಪತುಂಗ, ಅತಿಶಯದವಳ, ಲಕ್ಷ್ಮೀ ವಲ್ಲಭ, ಕೀರ್ತಿ ನಾರಾಯಣ ಇತ್ಯಾದಿ ಬಿರುದುಗಳಿದ್ದು, ಈತನ ರಾಣಿ ಹೆಸರು ಅಸಗವ್ವೆ. ಅಮೋಘವರ್ಷನ ಆಸ್ಥಾನಕ್ಕೆ ಅರಬ್ ಯಾತ್ರಿಕ ಸುಲೇಮಾನ್ ಭೇಟಿ ನೀಡಿದ್ದ. ಈತ ರಾಷ್ಟ್ರಕೂಟರ ಸಾಮ್ರಾಜ್ಯ ಸಮಕಾಲೀನ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಅಮೋಘವರ್ಷನ ಸಾಮ್ರಾಜ್ಯವು ಕೂಡ ಒಂದು ಅಂತೇಳಿ ತಿಳಿಸ್ತಾನೆ. ಅಮೋಘವರ್ಷ ನೃಪತುಂಗನನ್ನು ಕರ್ನಾಟಕದ ಅಶೋಕ ಅಂತಲೂ ಕೂಡ ಕರೀತಾನೆ. ಅಮೋಘವರ್ಷನ ಅಧಿಕಾರಾವಧಿಯಲ್ಲಿ ಬರಗಾಲ ಬಂದಿದ್ದರಿಂದ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಸಮರ್ಪಿಸ್ತಾನೆ ಆ ದೇವರಿಗೆ ಎಂದು ಸಂಜಾನ್ ದತ್ತಿ ಶಾಸನ ತಿಳಿಸ್ತದೆ. ಅಮೋಘವರ್ಷ ನೃಪತುಂಗ ಸ್ವತಃ ಕವಿಯಾಗಿರ್ತಾನೆ. ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಮಾಲ ಅಂದರೆ ಮಾಲಿಕೆ, ಹಾಗೂ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದ್ದು ಇದು ಮೊದಲ ಉಪಲಬ್ಧ ಕೃತಿಯಾಗಿದೆ. ಅಮೋಘವರ್ಷನ ಗುರುಗಳಾದ ದಿನಸೇನಾಚಾರ್ಯರು ಆದಿಪುರಾಣ, ಪಾಶ್ಚಾಭ್ಯುದಯ, ಜಯದಳ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಅಮೋಘವರ್ಷ ನೃಪತುಂಗನು ಕ್ರಿಸ್ತಶಕ 878 ಅವನು ಮರಣವಂತಾನೆ. ಅಮೋಘವರ್ಷನ ನಂತರ ಈತನ ಮಗ ಎರಡನೇ ಕೃಷ್ಣ ಅಧಿಕಾರಕ್ಕೆ ಬಂದನು. ನಂತರ ಎರಡನೇ ಕೃಷ್ಣನ ಮೊಮ್ಮಗನಾದ ಮೂರನೇ ಇಂದ್ರ ಅಧಿಕಾರಕ್ಕೆ ಬರ್ತಾನೆ. ಈ ಮೂರನೇ ಇಂದ್ರನು ಕೂಡ ಅತ್ಯಂತ ಪರಾಕ್ರಮಿಯಾಗಿರ್ತಾನೆ. ಕ್ರಿಸ್ತಶಕ 914 ಪಟ್ಟಕ್ಕೆ ಇರ್ತಾನೆ. ರಾಷ್ಟ್ರಕೂಟ ಅರಸರು ಕಪ್ಪ ಸಂಗ್ರಹಿಸುತ್ತಿದ್ದ ಕನೌಜ್ ಅನ್ನು ತಾನೇ ಆಕ್ರಮಿಸ್ಕೋತಾನೆ. ಆಮೇಲೆ ನಳಚೆಂಪು ಕೃತಿಯ ಕರ್ತೃ ತ್ರಿವಿಕ್ರಮ ಇವನ ಆಸ್ಥಾನದಲ್ಲೇ ಇರ್ತಾನೆ. ಈತನೇ ಇಂದ್ರನ ಬಾಗುಮ್ರ ಶಾಸನವನ್ನು ರಚಿಸಿರೋದು. ಈತನಿಗೆ ನಿತ್ಯ ವರ್ಷ, ರಟ್ಟಕಂದರ್ಪ, ರಾಜ ಮಾರ್ಥಾಂಡ, ಕೀರ್ತಿ ನಾರಾಯಣ ಎಂಬ ಬಿರುದುಗಳಿದ್ದಾವೆ. ಯಾರಿಗೆ? ಮೂರನೇ ಇಂದ್ರನಿಗೆ. ಮೂರನೇ ಇಂದ್ರನ ನಂತರ ಎರಡನೇ ಅಮೋಘವರ್ಷ ಮತ್ತು ನಾಲ್ಕನೇ ಗೋವಿಂದ ಆಳ್ವಿಕೆ ಮಾಡ್ತಾರೆ. ನಂತರ ಮೂರನೇ ಅಮೋಘವರ್ಷನ ಮಗನಾದ ಮೂರನೇ ಕೃಷ್ಣನು ಕ್ರಿಸ್ತಶಕ 939 ಅಧಿಕಾರಕ್ಕೆ ಬರ್ತಾನೆ. ಈತನಿಗೆ ಅಕಾಲ ವರ್ಷ, ಶ್ರೀವಲ್ಲಭ ಮತ್ತು ಕಂಚಿಕೊಂಡ ಎಂಬ ಬಿರುದುಗಳಿರ್ತವೆ. ಕನ್ನಡ ಕವಿ ಪೊನ್ನನಿಗೆ ಈತ ಆಶ್ರಯದಾತನಾಗಿದ್ದ. ಮೂರನೇ ಕೃಷ್ಣನ ನಂತರ ಅವನ ತಮ್ಮ ಕೊಟ್ಟಿಗ 967-972 ಆಳ್ವಿಕೆ ಮಾಡ್ತಾನೆ. ಆತನ ಮಗ ಕನ್ನರ ರಾಜ್ಯವಾಳ್ತಾನೆ.
ರಾಷ್ಟ್ರಕೂಟರ ಕೊನೆಯ ದೊರೆ ಎರಡನೇ ಕರ್ಕನಾಗಿದ್ದಾನೆ. ಇಲ್ಲಿಗೆ ರಾಜರ ಆಳ್ವಿಕೆ ಮುಗಿತದೆ. ಇನ್ನು ರಾಷ್ಟ್ರಕೂಟರ ಅವರ ಆಡಳಿತದ ಬಗ್ಗೆ ನಾವು ನೋಡೋದಾದರೆ, ರಾಜ ಆಡಳಿತದ ಕೇಂದ್ರ ಬಿಂದುವಾಗಿದ್ದು, ರಾಜ ಈ ರಾಜತ್ವ ಅನ್ನೋದು ವಂಶಪಾರಂಪರ್ಯವಾಗಿರ್ತದೆ. ಮಂತ್ರಿಮಂಡಲ ರಾಜಾಡಳಿತದಲ್ಲಿ ಸಲಹೆ ನೀಡುತ್ತಿರ್ತದೆ. ಸಾಮಂತರು ಕಪ್ಪು ಕಾಣಿಕೆಗಳನ್ನು ಕೊಡಬೇಕಿತ್ತು. ಸೇನೆಯ ಮುಖ್ಯ ಕಚೇರಿ ರಾಜಧಾನಿಯಲ್ಲಿ ಇರ್ತಿತ್ತು. ಮಂತ್ರಿಮಂಡಲದ ಮುಖ್ಯಸ್ಥನಿಗೆ ಪ್ರಧಾನಮಂತ್ರಿ ಅಂತ ಕರೀತಾರೆ. ಮಹಾಸಂಧಿ ವಿಗ್ರಹಿಗೆ ವಿದೇಶಾಂಗ ವ್ಯವಹಾರಗಳ ಮಂತ್ರಿ ಅಂತಾರೆ. ಸಂಧಿ ವಿಗ್ರಹಿ ರಾಜಾಜ್ಞೆಗಳನ್ನು ಸಂಗ್ರಹಿಸತಕ್ಕಂಥವನು. ಅಮಾತ್ಯ ಕಂದಹಾಯಿ ಮಂತ್ರಿ, ಭಂಡಾರಿಕ ಹಣಕಾಸು ವ್ಯವಹಾರಗಳ ಮಂತ್ರಿ. ರಾಷ್ಟ್ರಪತಿ ಪ್ರಾಂತ್ಯದ ಆಡಳಿತದ ಮುಖ್ಯಸ್ಥನಾಗಿರ್ತಾನೆ. ವಿಷಯದ ಮುಖ್ಯಸ್ಥ ವಿಷಯಪತಿ, ಭೋಗಪತಿ ಭುಕ್ತಿಯ ಮುಖ್ಯಸ್ಥ, ಗ್ರಾಮಪತಿ ಅಥವಾ ಪ್ರಭುಗಾವುಂಡ ಅಂದರೆ ಗ್ರಾಮದ ಮುಖ್ಯಸ್ಥನಾಗಿರ್ತಾನೆ. ಇನ್ನು ನಾಡುಗಳಲ್ಲಿ ನಾಡಗಾವುಂಡ ಅಂತ ಅಧಿಕಾರಿ ಇರ್ತಾನೆ. ಈ ಪದವಿ ಕೂಡ ವಂಶಪರಂಪರಾಗತವಾಗಿ ಹಾಗೆ ಮುಂದುವರ್ಕೊಂಡು ಬಂದಿರ್ತದೆ. ಇನ್ನು ರಾಜ್ಯ ಮಂಡಲ ಅಥವಾ ಪ್ರಾಂತ್ಯವಾಗಿ ವಿಭಜಿಸಲಾಗಿತ್ತು. ಪ್ರಾಂತಾಡಳಿತವನ್ನು ಪ್ರಾಂತ್ಯ, ವಿಷಯ, ಭುಕ್ತಿ ಹಾಗೂ ಗ್ರಾಮಗಳೆಂದು ವಿಂಗಡಿಸಲಾಗಿತ್ತು. ಹಲವಾರು ಮಂಡಲಗಳನ್ನು ರಾಷ್ಟ್ರ ಅಂತೇಳಿ ಕರೀತಿದ್ರು. ರಾಷ್ಟ್ರವನ್ನು ವಿಷಯಗಳಾಗಿ, ವಿಷಯವನ್ನು ಭುಕ್ತಿಗಳಾಗಿ, ಭುಕ್ತಿಗಳನ್ನು ಗ್ರಾಮಗಳನ್ನಾಗಿ ವಿಭಜಿಸಲಾಗಿತ್ತು. ಪಟ್ಟಣದ ಆಡಳಿತವನ್ನು ಪಟ್ಟಣ ಸಿಟ್ಟಿಗಳು ನೋಡ್ಕೊಳ್ತಾ ಇದ್ರು. ಗ್ರಾಮ ಆಡಳಿತದ ಕೊನೆಯ ಘಟಕವಾಗಿತ್ತು ಗ್ರಾಮ. ಮಹಜರು ಗ್ರಾಮಸ್ಥ ಸಭೆಯ ಸದಸ್ಯರಾಗಿದ್ದರು. ಪ್ರಾಂತ್ಯಗಳು ಮತ್ತು ಅನ್ಯ ಕಿರುಘಟಕಗಳನ್ನು ಸಂಖ್ಯೆಗನುಗುಣವಾಗಿ ವಿಭಜಿಸುವ ಪದ್ಧತಿ ಇತ್ತು. ಉದಾಹರಣೆ, ಬನವಾಸಿ 12,000, ಬೆಳವಲ 300, ಕುಂದರಿಗೆ 70 ಇತ್ಯಾದಿಗಳಾಗಿವೆ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋದಾದರೆ, ನಾವು ಸಾಮಾಜಿಕ ಜೀವನ, ರಾಷ್ಟ್ರಕೂಟರು ವೈದಿಕ ಧರ್ಮವನ್ನು ಪಾಲಿಸ್ತಾ ಇದ್ದರು. ಡಂಬಳ, ಕಾಂಪಿಲ್ಯ ಹಾಗೂ ಕನ್ನೇರಿಗಳಲ್ಲಿ ಬೌದ್ಧ ಕೇಂದ್ರಗಳು ಕೂಡ ಇದ್ದವು. ಇನ್ನು ಜೈನ ಸಂಪ್ರದಾಯ ತೀರ ಜನಪ್ರಿಯವಾಗಿತ್ತು. ಇದು ಜೈನ್ಯರ ಉತ್ಕರ್ಷದ ಕಾಲವಾಗಿತ್ತು. ಆಮೇಲೆ ಜೈನ ಕವಿ ಮತ್ತು ವಿದ್ವಾಂಸರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಮುಸಲ್ಮಾನರನ್ನು ಕೂಡ ಇಲ್ಲಿ ಅಧಿಕಾರಿಗಳಾಗಿ ನೇಮಿಸಿದ್ದರು. ಒಟ್ಟಾರೆ ಧಾರ್ಮಿಕ ಸಹಿಷ್ಣುತೆ ದೃಢವಾಗಿತ್ತು. ಸಮಾಜದಲ್ಲಿ ಪಿತೃಪ್ರಧಾನ ಕುಟುಂಬ ಅಸ್ತಿತ್ವದಲ್ಲಿತ್ತು. ಈ ಸಮಯದಲ್ಲಿ ವೇಳಾವಳಿ ಅಂದರೆ ಕೀಳ್ಕೊಳ್ಳುವೆ ಮತ್ತು ವೇಳಾವಳಿ ಎಂಬ ಬಲಿದಾನಗಳು ಇರ್ತವೆ. ಇವು ಸೇವಕರು, ಸೈನಿಕರು, ಸ್ತ್ರೀಯರು ತಮ್ಮ ಮಾನ ಘನತೆ ಹಾಗೂ ಗ್ರಾಮದ ರಕ್ಷಣೆಗಾಗಿ ಮಾಡುತ್ತಿದ್ದ ಬಲಿದಾನಗಳಾಗಿವೆ. ಏನಾದರೂ ಕೆಟ್ಟ ಕೆಲಸ ಮಾಡಿ ಗ್ರಾಮ ಕಾಳು ಮಾಡೋದು ಇಂಥ ಕುತಂತ್ರ ಆದರೆ ಅವ್ರನ್ನ ಬಲಿದಾನ ಮಾಡಿದ್ರೆ ನೇಣಾಕಿಸ್ತಿದ್ರು. ಆರ್ಥಿಕ ಜೀವನ ನೋಡೋದಾದರೆ ರಾಷ್ಟ್ರಕೂಟರ ಪ್ರಮುಖ ಕಸುಬು ಕೃಷಿಯಾಗಿರ್ತದೆ. ಕೃಷಿ ಆರ್ಥಿಕ ಜೀವನದ ಬೆನ್ನೆಲುಬಾಗಿತ್ತು. ನೇಗಿಲು ವ್ಯವಸಾಯದ ಪ್ರಮುಖ ಉಪಕರಣವಾಗಿದ್ದು ಇದನ್ನು ಮೇಟಿ ಅಂತೇಳಿ ಕರೀತಿದ್ರು. ಭೂಮಿಯನ್ನು ತರಿ ಮತ್ತು ಖುಷ್ಕಿ, ಈಗಿನಂತೆ ತರಿ ಮತ್ತು ಖುಷ್ಕಿ ಭೂಮಿಗಳೆಂದು ವಿಂಗಡಣೆ ಮಾಡಿದ್ದರು. ಆಮೇಲೆ ಭೂಕಂದಾಯವು ಆದಾಯದ ಮುಖ್ಯ ಪ್ರಮುಖ ಆದಾಯವಾಗಿರ್ತದೆ. ಉತ್ಪನ್ನದ ಆರನೇ ಒಂದು ಭಾಗವನ್ನು ವಸೂಲಿ ಮಾಡಲಾಗುತ್ತಿತ್ತು. ಅದಕ್ಕೆ ತೆರಿಗೆಗೆ ಉದ್ರಂಗ, ಉಪರಿತ, ಭಾಗಕರ ಎಂಬ ಪ್ರಮುಖ ಕಂದಾಯದ ಪದ್ಧತಿಗಳು ಇದ್ವು. ಪ್ರಮುಖ ವಾಣಿಜ್ಯದ ಬೆಳೆ ಹತ್ತಿಯಾಗಿತ್ತು. ಗುಜರಾತ್, ಬಿಹಾರ್ ಮತ್ತು ತೆಲಂಗಾಣಗಳು ಪ್ರಮುಖ ಕೈಗಾರಿಕಾ ಕೇಂದ್ರಗಳು ಆಗಿದ್ದವು ಆ ಕಾಲದಲ್ಲಿ. ಮಾನ್ಯ ಕೇಟವು ಆಭರಣದ ಮಾರುಕಟ್ಟೆಯಾಗಿತ್ತು. ವೀರ ಬಣಜಿಗರು ವ್ಯಾಪಾರ ವೃತ್ತಿ ಸಂಘ ಹೊಂದಿದ್ದರು. ಲಕ್ಷ್ಮೇಶ್ವರದಲ್ಲಿ ನೇಯ್ಗೆಕಾರರ ನೇಯ್ಗೆ ಸಂಘವಿತ್ತು. ಇವರು ಅರಬ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಕೂಡ ಹೊಂದಿದ್ದರು. ಕಲ್ಯಾಣ, ಸೋಪಾರ, ಬ್ರೋಚ್, ತೋರಣ ಮತ್ತು ತಾಣಗಳು ಪ್ರಮುಖ ವಿದೇಶಿ ವ್ಯಾಪಾರ ಕೇಂದ್ರಗಳು ಆಗಿದ್ದವು ಆ ಕಾಲದಲ್ಲಿ. ರಾಷ್ಟ್ರಕೂಟರ ಕಾಲದಲ್ಲಿ ಧ್ರಮ್ಮ, ಸುವರ್ಣ, ಗದ್ಯಾಣ, ಕಳಂಚು ಹಾಗೂ ಕಾಸುಗಳೆಂಬ ನಾಣ್ಯಗಳಿದ್ದವು. ಈ ಕಾಲದಲ್ಲಿ ಟಂಕಶಾಲೆಗೆ ಅಕ್ಕಶಾಲೆ, ಅಕ್ಕಂ ಶಾಲೆ ಅಂತೇಳಿ ಇವರು ಕರೀತಾ ಇದ್ರು. ಇನ್ನು ಶಿಕ್ಷಣವನ್ನು ನಾವು ನೋಡೋದಾದರೆ ಮಠಗಳು ಮತ್ತು ಅಗ್ರಹಾರಗಳು ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ರಾಷ್ಟ್ರಕೂಟರು ಸಂಸ್ಕೃತ ಹಾಗೂ ಕನ್ನಡ ಭಾಷೆಯಲ್ಲಿ ಶಿಕ್ಷಣ ನೀಡುತ್ತಿದ್ದರು. ಬಿಜಾಪುರ ಜಿಲ್ಲೆಯ ಸಾಲೋಟಗಿ ಇವರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು. ಸಾಲೋಟಗಿಯಲ್ಲಿ 27 ವಿದ್ಯಾರ್ಥಿ ನಿಲಯಗಳಿದ್ದು ಓದುಗರಿಗೆ ಆಶ್ರಯ ನೀಡುತ್ತಿದ್ದರು. ಮಂತ್ರಿ ನಾರಾಯಣ ಇದರ ಸ್ಥಾಪಕನಾಗಿದ್ದ. ಬಂಕಾಪುರ ರಾಷ್ಟ್ರಕೂಟರ ಪ್ರಸಿದ್ಧ ಜೈನ ಮತದ ಆಗಿನ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ಇದು ಜೈನ ಮತದ ಕೇಂದ್ರವಾಗಿತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ರಚಿತವಾದ ಸಾಹಿತ್ಯ ಕೃತಿಗಳು ತ್ರಿವಿಕ್ರಮನ ನಳಚೆಂಪು, ಅಲಾಯುಧನ ಕವಿರಹಸ್ಯ, ಅಲಂಕನ ಅಷ್ಟಸಹಸ್ರಿ, ಮಹಾವೀರ್ಯಾಚಾರನ ಗಣಿತ ಸಾರ ಸಂಗ್ರಹ, ಶಾಕ್ತಾಯನನ ಶಬ್ದಾನುಶಾಸನ, ಶಿವಕೋಟಾಚಾರ್ಯರ ವಡ್ಡಾರಾಧನೆ, ಅಮೋಘವರ್ಷನ ಪ್ರಶ್ನೋತ್ತರ ಮಾಲಿಕೆ ಹಾಗೂ ಕವಿರಾಜಮಾರ್ಗ
ಈ ಕವಿರಾಜ ಮಾರ್ಗ ಕನ್ನಡದಲ್ಲೇ ಬರೆದಿರತಕ್ಕಂಥ ಪ್ರಪ್ರಥಮ ಕೃತಿ. ಆಮೇಲೆ ಪಂಪನ ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣ, ಪಂಪ ಕೂಡ ಇವ್ರ ಕಾಲದವನೇ ಆದಿಕವಿ. ಪನ್ನನ ಶಾಂತಿ ಪುರಾಣ, ಆಮೇಲೆ ಭುವನೈಕ್ಯ ರಾಮಾಭ್ಯುದಯ ಹಾಗೂ ಜಿನಾಕ್ಷರ ಮಾಲೆ ಗತ ಪ್ರತ್ಯಾಗತಗಳಾಗಿವೆ. ಇವರೆಲ್ಲ ಕೂಡ ಇಷ್ಟು ಜನ ಅಲ್ಲ, ಒಳ್ಳೊಳ್ಳೆ ಕವಿಗಳು ಇವರ ಕಾಲದಲ್ಲಿ ಇದ್ದರು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಾವು ನೋಡುವುದಾದರೆ, ಒಂದನೇ ಕೃಷ್ಣ ನಿರ್ಮಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯ ಇಂದಿಗೂ ವಿಶ್ವವಿಖ್ಯಾತವಾಗಿದೆ. ಇದರ ಕಾಲದ ಪ್ರಮುಖ ದೇವಾಲಯವೇ ಇದಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿದ್ದು 100 ಅಡಿ ಎತ್ತರದ ಬಂಡೆಯನ್ನು ಕೊರೆದು ಮಾಡಿದ ಈ ದೇವಾಲಯದ ಮುಖ್ಯ ಭಾಗ 150 ಅಡಿ ಉದ್ದ ಮತ್ತು 100 ಅಡಿ ಅಗಲವಿದೆ. ಈ ದೇವಾಲಯದ ಶಿಲ್ಪಿ ವಿಶ್ವಕರ್ಮನಾಗಿದ್ದಾನೆ. ಪ್ರಸ್ತುತ ಈ ದೇವಾಲಯವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಎಲ್ಲೋರದಿಂದ 30ನೇ ಗುಹಿಯನ್ನು ಛೋಟಾ ಕೈಲಾಸ ಅಂತಲೇ ಕರೀತಾರೆ. ಎಲಿಫೆಂಟಾ ದೇವಾಲಯವು ರಾಷ್ಟ್ರಕೂಟರ ವಾಸ್ತುಶಿಲ್ಪಕ್ಕೆ ಮತ್ತೊಂದು ಉತ್ತಮ ಉದಾಹರಣೆಯಾಗಿದೆ. ಇನ್ನು ಇದು ಈ ಎಲಿಫೆಂಟಾ ಅಂತಕ್ಕಂಥವ್ರದ್ದು, ಇದು ಬಾಂಬೆಯ ಬಳಿ ಇದೆ. 130 ಅಡಿ ಉದ್ದ, 129 ಅಡಿ ಅಗಲವಿದ್ದು ಕೇಂದ್ರ ಭವನಕ್ಕೆ ಪ್ರವೇಶ ನೀಡುವ 3 ಪ್ರವೇಶ ದ್ವಾರಗಳಿವೆ. ಈ ದೇವಾಲಯಕ್ಕೆ ಪೋರ್ಚುಗೀಸರು ಯಾವಾಗ ನಮ್ಮ ಭಾರತಕ್ಕೆ ಬಂದರೋ ಆ ಗುಹಾಲಯಕ್ಕೆ ಎಲಿಫೆಂಟಾ ಅಂತೇಳಿ ಕರೀತಾರೆ. ಪಟ್ಟದಕಲ್ಲಿನಲ್ಲಿ ಅಮೋಘ ವರ್ಷನ ಕಾಲದ ಒಂದು ಬಸದಿ ಇದೆ. ರಾಷ್ಟ್ರಕೂಟರ ಕಾಲವನ್ನು ಕನೂಜ್ ಸಾಮ್ರಾಜ್ಯ ಕಾಲ ಅಂತಲೂ ಕೂಡ ಕರೆಯಲಾಗಿದೆ. ರಾಷ್ಟ್ರಕೂಟರ ಆವನತಿಗೆ ಕಾರಣಗಳೇನೆಂದರೆ, ತಮ್ಮ ಮಿತ್ರರಾದ ತ್ರಿಪುರಿಯ ಕಲಚೂರಿಗಳನ್ನು ದುರ್ಬಲಗೊಳಿಸಿದ್ದು, ಗಂಗರ ಜೊತೆ ಸ್ನೇಹ ಮುಂದುವರೆಸದೆ ಹೋದದ್ದು ರಾಷ್ಟ್ರಕೂಟರ ಆವನತಿಗೆ ಮುಖ್ಯ ಕಾರಣಗಳಾಗ್ತವೆ. ಒಟ್ಟಾರೆ ರಾಷ್ಟ್ರಕೂಟರ ರಾಜಕೀಯ ಇತಿಹಾಸ, ಆಡಳಿತ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಜೀವನ, ಆರ್ಥಿಕ ಕೊಡುಗೆ, ಸಾಮಾಜಿಕ ಜೀವನ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಿ, ಹೀಗೆ ಕರ್ನಾಟಕವಲ್ಲದೆ ಭಾರತಕ್ಕೆ ಇವರ ಕೊಡುಗೆಗಳು ಅಪಾರವಾಗಿದ್ದಾವೆ, ರಾಷ್ಟ್ರಕೂಟರ ಕೊಡುಗೆಗಳು. ಇನ್ನು ನಾಳೆ ವೈಶಳರು, ರಾಮಕೃಷ್ಣಯ್ಯ ಮದ್ದೆ ಗ್ರಾಮ.